ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಬಿಸಿಲಲ್ಲೂ ಕೂಡ ಬಂದಿದ್ದಾರೆ ಅಂದ್ರೆ ಖಂಡಿತವಾಗ್ಲು ನಿಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟ್ ಇದೆ ಅನ್ನೋದನ್ನ ನಾವು ಇದ್ರ ಮೂಲಕ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಫಸ್ಟ್ ಬಂದ ತಕ್ಷಣ ಇಲ್ಲಿ ಮಗು ಅಪ್ಪು ಸರ್ ಡಾಲರ್ ಹಾಕೊಂಡಿದ್ದಾರೆ, ಅದ್ ನೋಡಿದ್ರೆ ಗೊತ್ತಾಗ್ತಾನೆ ಈ ಕ್ಷೇತ್ರದಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಅಂಡ್ ವಿಜಯ್ ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಾನು ಮಾತಾಡ್ಬೇಕಂತ ಹೇಳಿ ನನಗೆ ರಾಜಕೀಯ ಭಾಷೆ ಮಾತಾಡೋದಕ್ಕೆ ಬರೋದಿಲ್ಲ. ನಾನು ಇವತ್ತು ಕೇವಲ ಅನುಶ್ರೀಯಾಗಿ ಬಂದಿರೋದು, ಅಪ್ಪು ಸರ್ ಅಭಿಮಾನಿಯಾಗಿ, ಶಿವಣ್ಣ ಅವರ ಅಭಿಮಾನಿಯಾಗಿ, ಈತಕ್ಕ ಅವರ ಅಭಿಮಾನಿಯಾಗಿ ನಾನು ಇಲ್ಲಿ ಬಂದಿರೋದು. ನಮ್ಮ ಕಲಾವಿದರ ಪರವಾಗಿ, ನಾನು ಕಲಾವಿದರಾಗಿ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಏನೇ ಒಂದು ಸಮಸ್ಯೆ ಏನೇ ಒಂದು ತೊಂದರೆ ಆದ್ರೂ ಮೊದಲು ನಿಂತಿದ್ದೆ ದೊಡ್ಡಮನೆ ಕುಟುಂಬ, ಅಪ್ಪಾಜಿ ಆಗಿರ್ಬೋದು, ಪಾರ್ವತಮ್ಮ ಆಗಿರ್ಬೋದು, ಈಗ ಅದರ ಸ್ಥಾನದಲ್ಲಿ ಶಿವಣ್ಣ ಇದ್ದಾರೆ. ನಮ್ಮೆಲ್ಲರ ತೊಂದರೆಗೆ ಸ್ಪಂದಿಸುವಂತ ಅಣ್ಣ ಖಂಡಿತವಾಗ್ಲೂ ಈ ಎಲ್ಲರ ತೊಂದರೆಗಳಿಗೆ ಗೀತಕ್ಕ ಅವರು ಸ್ಪಂದಿಸ್ತಾರೆ ಅನ್ನೋ ನಂಬಿಕೆಯಿಂದ ನಾವಿವತ್ತು ಇಲ್ಲಿ ಬಂದಿದ್ದೀನಿ. ಯಾಕಂದ್ರೆ ಯಾರೋ ಒಬ್ರಿಗೆ ಸಹಾಯ ಮಾಡೋದಕ್ಕಾಗ್ಬೋದು ಅಥವಾ ಜನರು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟು ನೋಡ್ಲೇಬೇಕು. ಅವಕಾಶ ಕೊಟ್ಟರೆ ಅವರು ನಮ್ಮನ್ನ ಆಕಾಶದ ಹತ್ರ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಗೀತಕವನ್ನ ಗೆಲ್ಸೋದಕ್ಕೆ. ಆ ಅವಕಾಶವನ್ನ ನಾವು ಆಕಾಶದ ಎತ್ತರ ಪ್ರೀತಿಯನ್ನ ಕೊಟ್ಟು ಅವರನ್ನ ಗೆಲ್ಲಿಸ್ಬೇಕು ಅಂತ ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಾಕಷ್ಟು ಮಹಿಳೆಯರು ಬಂದಿದ್ದಾರೆ, ಹೆಣ್ಣಿಗೆ ಹೆಣ್ಣೆ ಸಾಥ್ ಕೊಡ್ಬೇಕು ಅನ್ನೋ ಹಾಗೆ ತಾವೆಲ್ಲರೂ ಸೇರಿ ಈ ಬಾರಿ ಈ ತಕ್ಕನನ್ನ ಗೆಲ್ಸಿ ಅಂತ ನಾನು ಹೆಣ್ಣಾಗಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.